ವೆಲ್ಕಮ್ ಬ್ಯಾಕ್ ಅಗೇನ್ ವಿಜಯ್ ಚಾನಲ್. ನಾವು ಇವತ್ತು ಒಂದು ನಡೆದಂಥ ಒಂದು ನೈಜ ಘಟನೆ ಬಗ್ಗೆ ಇವತ್ತು ಸ್ಟೋರಿಯನ್ನು ನಿಮಗೆ ಹೇಳಲಿಕ್ಕೆ ಬಂದಿದ್ದೀನಿ. ಇದು ನಡೆದಿದ್ದು ಎಲ್ಲಿ, ಹೇಗಾಯಿತು, ಇದರ ಅಸಲಿ ಕತೆ ಏನು ಎಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋದೊಳಗೆ ಹೋಗುವ. ನಾವು ಸಾಧಾರಣ ಎಲ್ಲರಿಗೂ ಕೂಡ ದೆವ್ವ ಭೂತ ಇದ್ರ ಮೇಲೆ ತುಂಬಾ ನಂಬಿಕೆ ಇದೆ, ತುಂಬ ಜನ ಹೆದರ್ತಾರೆ ಕೂಡ. ಚಿಕ್ಕದ್ರಲ್ಲೆಲ್ಲ ಮಕ್ಕಳು ಊಟ ಮಾಡಿಲ್ಲ ಅಂತ ಹೇಳಿದರೆ ಅವ್ರನ್ನೂ ಕೂಡ ಭೂತ ಬರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಊಟ ಮಾಡಿಸ್ತಾ ಇದ್ರು. ಆಗಿನ ಕಾಲದಿಂದನು ಈಗಿನ ಕಾಲದಂಟನು ದೆವ್ವದ ಮೇಲೆ ತುಂಬಾ ನಂಬಿಕೆ ಇದೆ. ಸೊ ಇದನ್ನು ನೋಡಿದವರು ಇದ್ದಾರ ಇಲ್ವನ್ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಕೆಲವು ಜನ ಇದ್ದಾರೆ ನೋಡಿದವರು. ಇದು ನಡೆದಿದ್ದು ಬಂದು ದೆಹಲಿಯಲ್ಲಿ, ದೆಹಲಿಯ ದ್ವಾರಕಾ ಸೆಕ್ಟರ್ 9 ಬಳಿ ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ ಇದೆ. ಅದರ ಹತ್ರ ಒಂದು ಅರಳಿ ಮರ ಇದೆ. ಆ ಅರಳಿ ಮರದ ಹತ್ರ ಇವಾಗಲೂ ಕೂಡ ಜನಗಳು ಹೋಗಲಿಕ್ಕೆ ತುಂಬ ಹೆದರ್ತಾರೆ. ಯಾಕಪ್ಪ ಅಂತೇಳಿದರೆ ಅಲ್ಲಿನ ಜನಗಳು ಆ ಜಾಗದ ಬಗ್ಗೆ ಹೇಳಿರೋಂಥ ಒಂದು ಕಟ್ಟುಕತೆ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ನಿಜ ಅಂತಲೂ ಹೇಳೋಕ್ಕಾಗಲ್ಲ. ಈ ಥರದೊಂದು ಕತೆ ಹೀಗೆ ಹೋಗ್ತಾ ಇದೆ, ಇವತ್ತಿನ ಗಂಟನೂ ಅದನ್ನೇ ಹೇಳ್ತಾ ಇದ್ದಾರೆ ಜನರು. ಸೊ ಇಲ್ಲಿ ರಾತ್ರಿ ಆದರೆ ಯಾರು ಕೂಡ ಬರೋದೇ ಇಲ್ಲ. ಒಂದು ಯಾಕೆಂತೇಳಿದರೆ ಈ ಕಡೆ ಗಾಡಿಗಳಲ್ಲಿ ಬರೋರು ಕೂಡ ತುಂಬ ಜನ ಇಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾರೆ. ಸೊ ಕೆಲವರು ಹೇಳ್ತಾರೆ ಇಲ್ಲಿ ಒಂದು ಅಜ್ಜಿದು ಆತ್ಮ ಇದೆ, ಇನ್ನು ಕೆಲವರು ಹೇಳ್ತಾರೆ ಒಂದು ಮಗುದು ಆತ್ಮ ಇದೆ, ಇನ್ನು ಕೆಲವರು ಹೇಳ್ತಾರೆ ಅವರಿಬ್ಬರು ಕೂಡ ಒಟ್ಟಿಗೆ ಇದ್ದಾರೆ ಅಂತ. ಮತ್ತು ಈ ಜಾಗದಲ್ಲಿ ಕೆಲವರಿಗೆ ತುಂಬ ಒಂದು ಅನುಭವ ಆಗಿದೆ, ಕೆನ್ನೆಗೆ ಹೊಡೆದಂಗೆ ಮತ್ತಿನ ಈ ಥರ ಕೆಲವು ರೀತಿಗಳಲ್ಲಿ ಕೆಲವರಿಗೆ ಕೆಲವು ಥರ ಅನುಭವಗಳಾಗಿದೆ. ಸೊ ಈ ಜಾಗದಲ್ಲಿ ಏನಿರ್ಬೋದು ಅಂತ ಹೇಳ್ಬಿಟ್ಟು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಅವರು ಬಂದು ಫುಲ್ ರಿಸರ್ಚ್ ಮಾಡ್ತಾರೆ, ಅವ್ರಿಗೂ ಕೂಡ ಏನು ಸಿಗೋದಿಲ್ಲ. ಸೊ ಇವತ್ತಿನವರೆಗೂ ಅಲ್ಲಿ ಜನ ಹೋಗ್ಲಿಕ್ಕೆ ಹೆದರ್ತಾರೆ, ಇಲ್ಲಿ ಯಾರು ಸಹ ಹೋಗೋದೇ ಇಲ್ಲ. ನಾನು ನಿಮಗೆ ಮೊದಲೇ ಹೇಳಿದ್ದಲ್ಲ, ಇಲ್ಲಿ ಕೆಲವರು ಹೇಳ್ತಾರೆ ಒಂದು ಹುಡುಗಿದು ಆತ್ಮ ಓಡಾಡುತ್ತೆ ಅಂತ. ಆ ಹುಡುಗಿ, ಚಿಕ್ಕ ಹುಡುಗಿ ಕೆಲವು ವರ್ಷಗಳ ಹಿಂದೆ ಅನುಮಾನಾಸ್ಪದವಾಗಿ ಒಂದು ಸಾವನ್ನಪ್ಪುತ್ತೆ ಆ ಮಗು. ಸೊ ಹೀಗಾಗಿ ಆ ಜನರಿಗೆ ಒಂದು ನಂಬಿಕೆ ಆ ಮಗುದಲ್ಲಿ ಆತ್ಮ ಇದೆ, ಇನ್ನು ಕೆಲವರು ಕೂಡ ನಮ್ಮ ಕಣ್ಣಿಗೆ ಸಹ ಕಂಡಿದೆ ಅಂತೆಲ್ಲ ಹೇಳ್ತಾರೆ. ಸೊ ಇದು ಈಗ ಇರುವಂಥ ವಾಸ್ತವ ಕತೆ. ಇದಿಷ್ಟು ದ್ವಾರಕಾ ಸೆಕ್ಟರ್ನ ಕತೆ ಆಗಿತ್ತು. ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.